ನೋಡಿ ತುಂಬಾ ಜನ ನೋಡಿ ನೆಮಟೋಡ್ ಅಂದ್ರೆ ನೋಡಿ ಈ ಗಿಡಕ್ಕೆ ಕಾಯಿ ಎಷ್ಟು ಬಿಟ್ಟಿದ್ದಾರೆ ಅಂತ ನೋಡಿ ಒಂದು ಈ ಗಿಡಕ್ಕೆ ಏನಿರ ಸುಮಾರು ಇಲ್ಲ ಅಂತಂದ್ರೆ 150 ಕಾಯಿ ಬಿಟ್ಟಿದ್ದಾರೆ ಈ ರೀತಿ ಕಾಯಿಗಳನ್ನು ಬಿಟ್ರೆ ಇದೆ ನೆಮಟೋಡ್ ನೋಡಿ ಇದು ಪಕ್ಕದಲ್ಲೇ ಒಂದು ಗಿಡ ಸತ್ತೋಗಿದೆ ನೋಡಿ ಇದು ನೆಮಟೋಡ್ಗಳು ಬಂದೆಲ್ಲಾನು ಈ ರೀತಿಗೆ ಕಾಯಿಗಳನ್ನು ಜಾಸ್ತಿ ಬಿಡಬೇಡಿ ದಯವಿಟ್ಟು ಯಾಕಂದ್ರೆ ಮೊದಲನೇ ವರ್ಷ ಒಂದು 15 ರಿಂದ 20 ಕಾಯಿ ಮಾತ್ರ ಬಿಡ್ರಿ ಜಾಸ್ತಿ ಬಿಡಕ್ಕೆ ಹೋಗಬೇಡಿ ಗಿಡ ಅನ್ನೋದನ್ನ ನೀವು ಗಿಡ ಉಳಿಸ್ಕೊಳ್ಳಕಾಗಲ್ಲ ತುಂಬಾ ಜನ ಹೇಳ್ತಾ ಇದ್ದಾರೆ ನಮ್ಮದು ಚಿಕ್ಕ ಚಿಕ್ಕಾಗಿ ಹಣ್ಣಾಗಿ ಕಾಯಿ ಉದುರ್ತಾ ಇದೆ ಅಂತ ಕಾರಣ ಏನಪ್ಪ ಅಂದ್ರೆ ಇದೆ ನೋಡಿ ಇಷ್ಟಲ್ಲ ಇಷ್ಟಲ್ಲ ಈ ಗಿಡಕ್ಕೆಲ್ಲ ಇಷ್ಟಲ್ಲ ಕಾಯಿ ಬಿಟ್ರೆ ನೋಡಿ ಈ ರೀತಿ ಹಣ್ಣಾಗೋದು ಕಾಯಿ ಅದನ್ನೋದು ಆಟೋಮ್ಯಾಟಿಕಲಿ ಉದುರು ಹೋಗೋದು ಇದು ಬೇಕಾ ನಿಮಗೆ ಮೊದಲನೇ ವರ್ಷ ಸ್ವಲ್ಪ ಸ್ವಲ್ಪ ಕಾಯಿ ಕಡಿಮೆ ಬಿಟ್ಕೊಂಡ್ರೆ ಏನಾಗುತ್ತೆ ಹೇಳಿ ನೋಡಿ ಎಷ್ಟು ಕಾಯಿಗಳನ್ನ ಕಾಯಿಗಳು ಬಿದ್ದೋಗಿದೆ ನೋಡಿ ನೋಡಿ ಈ ರೀತಿ ಈಗ ನೀವು ಇಷ್ಟೊಂದು ಕಾಯಿಗಳನ್ನು ಬಿಡ್ತಾರೆ ಇದೇ ರೀತಿ ಗಿಡಕ್ಕೆ ಅನ್ನೋದನ್ನ ಅದು ತಾಕತ್ ಕೊಡಬೇಕು ಅಂದ್ರೆ ಅದಕ್ಕೆ ಫರ್ಟಿಲೈಜರ್ಸ್ ಕೊಡಬೇಕು ಅದಕ್ಕೆ ಅದಕ್ಕೆ ಬೇಕಾಗಿರುವಂತ ಗೊಬ್ಬರವನ್ನ ಕೊಟ್ರೆ ಈ ಗಿಡ ಅನ್ನೋದು ಈ ರೀತಿ ಆಗೋದಿಲ್ಲ ತುಂಬಾ ಜನ ಅದನ್ನ ಹೇಳ್ತಾ ಇದ್ದ ನೋಡಿ ನೀವು ಹಣ್ಣುಗಳಿಗೆ ಯಾವತ್ತು ಬಿಡ್ತಿರಲ್ಲ ನಿಂಬೆ ಸೈಜ್ ಆಗುತ್ತೆ ಕಾಯಿ ಅನ್ನೋದನ್ನ ನೋಡಿ ಈ ರೀತಿ ನಿಂಬೆ ಸೈಜ್ ಇರುವಾಗಿಂದ ನೀವು ನೋಡಿ ನಿಂಬೆ ಸೈಜ್ ಇರುವಾಗಿಂದ ನೋಡಿ ಕೆಮಿಕಲ್ ಯೂಸ್ ಮಾಡೋರಾದ್ರೆ ಅದಕ್ಕೆ 319 ಒಂದು ವಾರಕ್ಕೆ ಒಂದು ಸಲ ನೋಡಿ ಮತ್ತೆ 13045 0050 ಮತ್ತೆ ನ್ಯೂಟ್ರಿಯೆಂಟ್ಸ್ ಗಳು ವಾರಕ್ಕೆ ಒಂದು ಸಲ ಕಂಟಿನ್ಯೂ ಬಿಡತನೇ ಇರಬೇಕು ನೀವು ಎಷ್ಟು ಬಿಡಬೇಕು ಸರ್ ಏನು ಬಿಡಬೇಕು ಅಂತ ಸ್ವಲ್ಪ ಅದನ್ನ ಗೊಬ್ಬರದ ಅಂಗಡಿಯಲ್ಲಿ ಕೇಳಿ ಎಷ್ಟು ಬಿಡಬೇಕು ಏನು ಅಂತ ಅಂದ್ರೆ ನಾನು ಹೇಳಿದ್ದೆ ಕೆಲವೊಂದು ಕಂಪನಿಗಳು ಬೇರೆ ಬೇರೆ ತರ ಇರ್ತದೆ ಬೇರೆ ಬೇರೆ ಪರ್ಸೆಂಟೇಜ್ ತರ ಕಲಸ್ಕೋಬೇಕು ಅದನ್ನ ಒಂದ್ಸಲ ಹೋಗಿ ಗೊಬ್ಬರದ ಅಂಗಡಿ ಕೇಳಿ ಅದನ್ನ ಗೊಬ್ಬರದ ಅಂಗಡಿಯಲ್ಲಿ ಪ್ರತಿಯೊಂದು ಮಾಹಿತಿ ಕೊಡ್ತಾರೆ ನೀವುಗಳು ಅದನ್ನ ಉಪಯೋಗಿಸ್ಕೊಂತ ಇಲ್ಲ ಅಷ್ಟೇ ಇದೆ ಪ್ರತಿಯೊಂದು ಏನಪ್ಪ ಫೋನ್ ಇದೆ ಫೋನಲ್ಲಿ ಕೇಳ್ಬಿಡೋಣ ಅಂತ ಕೇಳ್ತಾರೆ ಅಲ್ಲಿ ಹೋಗಿ ಕೇಳೋ ಜನ ಇಲ್ಲ ತುಂಬಾ ಜನಗಳೆಲ್ಲ ಸೋಂಬೇರಿಗಳು ಆಗ್ಬಿಟ್ಟಿದ್ದಾರೆ ಇವಾಗ ಎಲ್ಲಾನು ಎಲ್ಲ ಸಂಜೆ ಹಚ್ಚಬೇಕು ಮುಂಜಾನೆ ರೊಕ್ಕ ಬೇಕು ಅನ್ನೋ ಜನ ಆಗಿದ್ದಾರೆ ಇವಾಗೆಲ್ಲ ಆ ರೀತಿ ಮಾಡ್ಕೊಂಡ್ರೆ ನೀವುಗಳೇ ಲಾಸ್ ಆಗೋದು ಯಾರು ಲಾಸ್ ಆಗಲ್ಲ ಈಗಲೂ ದಯವಿಟ್ಟು ಗಮನಪಟ್ಟು ಕೇಳಿಸ್ಕೊಳ್ಳಿ ನೆಮಟೋಡ್ ಅನ್ನೋದು ದೊಡ್ಡ ರೋಗ ಅದು ಆ ರೋಗಕ್ಕೆ ನೀವು 50 ದಿವಸಕ್ಕೊಂದ್ಸಲ ಡ್ರಿಪ್ ಮುಖಾಂತರ ಔಷಧಗಳನ್ನ ಬಿಟ್ಕೊಂಡ್ರೆ ಮಾತ್ರ ಗಿಡಗಳು ಉಳಿಸ್ಕೊಂತಾರೆ ಇಲ್ಲಾಂದ್ರೆ ಉಳಿಸ್ಕೊಳಕಾಗಲ್ಲ ಮುಂಚೆ ಆದರೆ ಈ ನೆಮಟೋಡ್ಗಳ ಸಮಸ್ಯೆ ಇರ್ತಾನೆ ಇರಲಿಲ್ಲ ಈಗ ಇಚ್ಚಿತ್ತಿಗೆ ಏನಾಗುತ್ತೆ ಜನಗಳು ಯಾವ ರೀತಿ ಬದಲಾಗ್ತಾ ಇದ್ರು ಆ ರೀತಿ ಈ ನೆಮಟೋಡ್ಗಳು ಬದಲಾಗಿ ನಮ್ಮ ಜಮೀನಲ್ಲಿ ಒಳಗಡೆ ಬಂದು ಸೇರಿಕೊಂಡು ಗಿಡಗಳನ್ನ ಸಾಯಕ್ಕೆ ಶುರು ಮಾಡ್ತಾ ಇದ್ದಾರೆ ನೀವುಗಳು ಇದಕ್ಕೂ ಕಂಟ್ರೋಲ್ ಮಾಡಿಕೊಂಡ್ರೆ ಮಾತ್ರ ಗಿಡ ಉಳಿಸ್ಕೊಂತಾರ ಇಲ್ಲಾಂದ್ರೆ ಗಿಡಗಳು ಉಳಿಸ್ಕೊಳಕಾಗಲ್ಲ ಈಗಲೇ ಹೇಳ್ತಾ ಇದ್ದೀನಿ 50 ದಿವಸಕ್ಕೊಂದ್ಸಲ ನೆಮಟೋಡ್ಗಳಿಗೆ ಔಷಧಗಳು ಬಿಟ್ಕೊಳ್ಳಿ ಇದು ಒಂದು ಮಾಡಿಕೊಂಡ್ರೆ ಮಾತ್ರ ನೀವು ಗಿಡಗಳು ಉಳಿಸ್ಕೊಂತಾರ ಈ ಆದಾಯ ಹೆಚ್ಚು ಬರ್ತದೆ ಗಿಡಗಳು ಹೆಳಿದಾಗಿರ್ತವೆ ಚೆನ್ನಾಗಿರ್ತವೆ ಈ ಗಿಡಕ್ಕೆ ಎಷ್ಟು ಕಾಯಿ ಬಂದರೆ ಅಷ್ಟೆಲ್ಲ ಬಿಟ್ಟರೆ ಮಾತ್ರ ಗಿಡಗಳು ಮಾತ್ರ 100% ನೀವು ಗಿಡಗಳನ್ನ ಲಾಸ್ ಮಾಡ್ಕೊತೀರ ಈಗ ಪ್ರತಿಯೊಂದು ಸಲ ನಾನು ವಿಡಿಯೋಗಳು ಮಾಡಿ ಹಾಕ್ತಾ ಇರ್ತೀನಿ ತುಂಬ ಜನ ಏನು ಮಾಡ್ತಾರೆ ಆ ವಿಡಿಯೋ ನೋಡೋ ಆ ಪೇಷನ್ಸ್ ಇರಲ್ಲ ಅವ್ರಿಗೆ ಸುಮ್ಮನೆ ಫಾರ್ವರ್ಡ್ ಮಾಡ್ತಾನೆ ಇರ್ತಾರೆ ಅಷ್ಟೇ ಅದನ್ನು ಇದೇನು ವಿಡಿಯೋನಾ ಇಲ್ಲಾಂದರೆ ಪಿಕ್ಚರ್ ಇದು ಫಾರ್ವರ್ಡ್ ಮಾಡೋಕ್ಕೆ ಈಗ ನಿಧಾನಕ್ಕೆ ಒಂದು 20 ನಿಮಿಷ ನೋಡಿದ್ರೆ ಏನಾಗುತ್ತೆ ಹೇಳಿ ಏನೋ ಟೈಮ್ ಎಲ್ಲ ವೇಸ್ಟ್ ಮಾಡ್ತಾರೆ ಇವಾಗ ಕರೋನಾ ಬಂದು ಎಲ್ಲ ಜನಗಳೆಲ್ಲ ಮನೆಯಲ್ಲಿ ಕೂತ್ಕೊಂಡಿದ್ದಾರಲ್ಲ ಇಂಥವೆಲ್ಲ ನೋಡಿದ್ರೆ ಒಳ್ಳೆ ಉಪಯೋಗ ಆಗತ್ತೆ ನೀವು ನೋಡ್ರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿದ್ರೆ ಎಲ್ಲಾನು ನಿಮಗೆಲ್ಲ ಅನುಕೂಲ ಆಗುತ್ತೆ ತಾನೇ ನಿಮಗೋಸ್ಕರ ಮಾಡ್ತಾರೆ ನನಗೇನು ಬರಬೇಕು ಅಂತ ಏನಿಲ್ಲ ಏನಕ್ಕೆ ಇಲ್ಲಿ ನನಗೆ ಇಷ್ಟೊಂದು ಕಷ್ಟಪಟ್ಟು ಶ್ರಮ ಪಟ್ಟು ಇಷ್ಟು ದೂರ ಬಂದು ನಿಮಗೋಸ್ಕರ ವಿಡಿಯೋ ಮಾಡಿ ಇಷ್ಟೊಂದು ಮಾಹಿತಿಯಲ್ಲಿ ತಿಳಿಸಿದ್ರೆ ಪ್ರಪಂಚದಲ್ಲಿ ನಮ್ಮ ವರ್ಲ್ಡಲ್ಲಿ ನಮ್ಮ ಇಂಡ್ಯಾದಲ್ಲಿ ಯಾರು ಈ ರೀತಿ ಬಂದು ತೋಟಗಳಿಗೆ ಬಂದು ಈ ರೀತಿ ನೆಮಟೋಗಳು ಬರ್ತದೆ ಈ ರೀತಿ ಕಟಿಂಗ್ ಮಾಡ್ಕೋಬೇಕು ಈ ರೀತಿ ಔಷಧಗಳು ಬಿಟ್ಕೋಬೇಕು ಅಂತ ಯಾರೂ ಹೇಳೋದಿಲ್ಲ ನಿಮಗೆ ನಾನು ಹೇಳ್ತಾ ಇದ್ದೀನಿ ದಯವಿಟ್ಟು ಇದನ್ನು ಫಾಲೋಅಪ್ ಮಾಡ್ಕೊತ ಇದ್ದರೆ ನಿಮಗೆ ಒಳ್ಳೆಯದು ಎಲ್ಲರಿಗೂ ನಮಸ್ಕಾರ ಪ್ರತಿಯೊಬ್ಬರು ಇದನ್ನು ಮಾಡಿ ಮನೆಯಿಂದ ಹೊರಗಡೆ ಹೋಗಬೇಡಿ ನಿಮ್ಮ ತೋಟದಲ್ಲಿ ಮನೆಯಲ್ಲಿ ಮಾತ್ರ ಇರಿ ಮಾಸ್ಕ್ ಹಾಕ್ಕೊಂಡು ಕರೆಕ್ಟಾಗಿ ನೀವು ಓಡಾಡಬೇಕು ಯಾಕಂದರೆ ಈ ಕರೋನಾದು ದೊಡ್ಡ ರೋಗ ತುಂಬ ಜನ ಕಡೆನೂ ಬಂದಿದೆ ಅದನ್ನು ನೋಡ್ಕೊತಾ ಇರಿ ಹುಷಾರಾಗಿರಿ ಎಲ್ಲರಿಗೂ ನಮಸ್ಕಾರ ನೋಡಿ ಇದು ಬಂದು ಪೈಸ್ಲೋಮೆಸಸ್ಸು ನಾನು ಒಂದು ನಿನ್ನೆ ಒಂದು ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಅದರಲ್ಲಿ ನೆಮಟೋಡ್ ಬಗ್ಗೆ ಹೇಳಿದ್ದೀನಿ ಇವತ್ತು ಹೇಳ್ತಾ ಇದ್ದೆ ನಾನು ನಿಮಗೆ ನೋಡಿ ಈ ಪೈಸ್ಲೋಮೆಸಸ್ ಅನ್ನೋದು ಇದು ಆರ್ಗ್ಯಾನಿಕ್ ಸಂಬಂಧಪಟ್ಟಿರುವಂತಕ್ಕಂಥ ಒಂದು ಪೈಸ್ಲೋಮೆಸಸ್ ಇದು ತೋರಿಸಪ್ಪ ನೀಟಾಗಿ ಇದನ್ನು ನೋಡಿ ಇದು ಬಂದು ಪೈಸ್ಲೋಮೆಸಸ್ ಅಂತಾರೆ ಇದಕ್ಕೂ ಈ ಬೇರು ಗಂಟು ಕಾಣಿಸ್ತಾ ಇದೆ ನೋಡಿದ್ದು ಈ ಬೇರು ಗಂಟು ರೋಗಕ್ಕೆ ಫಂಗಿಸೈಡು ರೂಟ್ ಆ್ಯಂಡ್ ನೆಮಟೋಡ್ಸ್ಗಾಗಲಿ ವಿಲ್ಟ್ ಪ್ರಾಬ್ಲಮ್ ಪ್ರತಿಯೊಂದಕ್ಕೂ ಇದನ್ನೋದು ಕ್ಲಿಯರ್ ಆಗುತ್ತೆ ನೋಡಿ ಈ ಪೈಸ್ಲೋಮೆಸಸ್ನ 200 ಲೀಟ್ರ್ ಡ್ರಮ್ ತಗೋಬೇಕು ನೋಡಿ 200 ಲೀಟ್ರ್ ಡ್ರಮ್ಮು 200 ಲೀಟ್ರ್ ಡ್ರಮ್ಮಿನಲ್ಲಿ ನಾವು ಓಕೆ
ಪೈಸ್ಲೋಮೆಸಸ್ ನ 1 ಲೀಟರ್ ಹಾಕೋಬೇಕು ನೋಡಿ ಪೈಸ್ಲೋಮೆಸಸ್ 1 ಲೀಟರ್ ಹಾಕೊಂಡು ಓಕೆ ಇದರಲ್ಲಿ ಹುತ್ತಿನ ಮಣ್ಣು ಹುತ್ತಿನ ಮಣ್ಣು 1.5 ಕೆಜಿ ನಿಮ್ಮ ಜಮೀನಲ್ಲಿ ಮಣ್ಣು ತೋರ್ಸಪ್ಪ ಜಮೀನು ನೋಡಿ ಅದು ಕೆಂಪು ಮಣ್ಣು ಆಗಲಿ ಕರಿ ಮಣ್ಣು ಆಗಲಿ ಯಾವುದೇ ಒಂದು ಸಾಯಿಲ್ ಆಗಲಿ ಯಾವುದೇ ಮಣ್ಣು ಆಗಲಿ ಯಾವುದೇ ಮಣ್ಣು ಆಗಲಿ ನೀವು ಒಂದು ಹುತ್ತಿನ ಮಣ್ಣು ಅದಂದ್ರೆ 5 ಕೆಜಿ ಜಮೀನಲ್ಲಿ ಇರಕಂತ ಮಣ್ಣು 1.5 ಕೆಜಿ ಇದರಲ್ಲಿ ಹಾಕೋಬೇಕು 10 ಕೆಜಿ ಹುತ್ತಿನ ಮಣ್ಣು ಸಿಕ್ಕಲ ಅಂತ ನಿಮ್ಮ ಜಮೀನಲ್ಲಿ ಮಣ್ಣೆ ಒಂದು 10 ಕೆಜಿ ಹಾಕೊಳ್ಳಿ ಪರವಾಗಿಲ್ಲ ಒಂದು 10 ಕೆಜಿ ಬೇವಿನ ಹಿಂಡಿ ಅದು ನೀವು ವಿತ್ ಆಯಿಲ್ ಪರವಾಗಿಲ್ಲ ವಿತೌಟ್ ಆಯಿಲ್ ಇದ್ದರೂ ತಗೊಳ್ಳಿ ಪರವಾಗಿಲ್ಲ ಎಣ್ಣೆ ಇದ್ದಿದ್ದು ತಗೊಳ್ಳಿ ಇಲ್ಲಾಂದ್ರೆ ಎಣ್ಣೆ ಇಲ್ಲಾರ್ದು ತಗೊಳ್ಳಿ ಪರವಾಗಿಲ್ಲ ನೋ ಪ್ರಾಬ್ಲಮ್ ಯಾವುದೇ ತಗೊಂಡ್ರು ನೋ ಪ್ರಾಬ್ಲಮ್ ಅದು 10 ಕೆಜಿ ಮಣ್ಣು 10 ಕೆಜಿ ಬೇವಿನ ಹಿಂಡಿ 1 ಲೀಟರ್ ಪಾಯಸ್ಲ ಮೆಸಸ್ 2.5 ಕೆಜಿ ಬೆಲ್ಲ ಓಕೆ ಇದನ್ನ 200 ಲೀಟರ್ ಡ್ರಮ್ ಅಲ್ಲಿ ಮಿಕ್ಸ್ ಮಾಡಿ ಒಂದು 8 ದಿನ 7 ರಿಂದ 8 ದಿನ ನೆರಳು ಗಿಡಬೇಕು ನೋಡಿ ಇವಾಗ ಮರ ಇದಲ್ಲ ಈ ಮರರ ಕೆಳಗಡೆ ನಾವು ಅನ್ನೋದು ಇಟ್ಟಿ ಈ ಡ್ರಮ್ ಅನ್ನೋದು ಇಟ್ಟಿದ್ದೀವಿ ಈ ರೀತಿ ನೀವು ಯಾವುದೇ ಮರ ಇದ್ದರು ಪರವಾಗಿಲ್ಲ ಬಿಸಿಲು ಗಿಟ್ರು ಪರವಾಗಿಲ್ಲ ಬಿಸಿಲು ಗಿಟ್ರು ಅದರ ಮೇಲೆ ಏನಾದರೂ ಒಂದು ಶೀಟ್ ಅನ್ನೋದು ಇದನ್ನ ಹಾಕಿ ಆಮೇಲೆ ಇದನ್ನ ಮಿಕ್ಸ್ ಮಾಡಿ ಇಡ್ತೀವಲ್ಲ ಇದನ್ನ 8 ದಿನ ಇಡಬೇಕು ಈಗ ಮಿಕ್ಸ್ ಮಾಡಿ ಒಂದು 3 ದಿನ ಒಂದ ಸಲ ಕಲಸಬೇಕು ನಾವು ಈಗ ಮಿಕ್ಸ್ ಮಾಡಿದ ದಿನ ಬೆಳಗ್ಗೆ ಸಾಯಂಕಾಲ ಕಲಸೋ ಅವಶ್ಯಕತೆ ಇಲ್ಲ ಮಿಕ್ಸ್ ಒಂದ್ಸಲ ಮಿಕ್ಸ್ ಮಾಡಿ ಕಳಿಸಿಟ್ರೆ ಮೂರನೇ ದಿನ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು ಮತ್ತು 8ನೇ ದಿನ ಒಂದ್ಸಲ ನೀವು ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಒಂದೊಂದು ಗಿಡಕ್ಕೆ ಒಂದೊಂದು ಲೀಟರ್ ನೀವು ಬುಡಕ್ಕೆ ಹಾಕಬೇಕು ನೋಡಿ ಗಿಡದ ಬಡ್ಡಿ ಹತ್ತಿರ ಮಾತ್ರ ಹಾಕು ಬಡ್ಡಿಯಿಂದ 4 ಇಂಚು ಒಂದು ಅರ್ಧ ಅಡಿ ಬಿಟ್ಟು ಹಾಕೊಂಡ್ರೆ ಪರವಾಗಿಲ್ಲ ಅಂದರೆ ಒಳಗಡೆ ತೋಡ್ಕೋಬೇಕು ನೋಡಿ ತೋರಿಸ್ತೀನಿ ನಿಮಗೆ ನೋಡಿ ಫಾರ್ ಎಕ್ಸಾಂಪಲ್ ಈ ಗಿಡ ಇದಲ್ಲ ತೋರಿಸ್ಬೇಕು ನೋಡಿ ಈ ಬಡ್ಡಿ ಇದೆಲ್ಲ ಬಡ್ಡಿಯಿಂದ ಇಲ್ಲಿ ಇಟ್ಕೊಂಡು ಒಂದು ಇಲ್ಲಿ ಇನ್ನು ಒಂದು ತೋಡ್ಕೋಬೇಕು ಹಿಂಗೆ ನೋಡಿ ಹಿಂಗೆ ಈ ರೀತಿ ತೋರಿಸಿದ್ದೀನಿ ಕೆಳಗಡೆ ತೋರಿಸಿ ಹ್ಞೂ ಇಲ್ಲಿದಲ್ಲ ನೋಡಿ ಈ ರೀತಿ ತೋಡ್ಕೋಬೇಕು ನೋಡಿ ಇಲ್ಲಿ ಹ್ಞೂ ನೋಡಿ ಇಲ್ಲಿ ಈ ರೀತಿ ಅನಿಸ್ತದೆ ಇಲ್ಲಿ ಇಲ್ಲಿ ತೋರಿಸಿ ಇಲ್ಲಿ ಕೆಳಗಡೆ ಇಲ್ಲಿ ಹ್ಞೂ ಇಲ್ಲಿ ಹಿಂಗೆ ಮಾಡಿ ಹಾಂ ನೋಡಿ ಈ ರೀತಿ ನೋಡಿ ಗಿಡದ ಬಡ್ಡಿ ಇದೆಲ್ಲ ಬಡ್ಡಿ ತೋರಿಸಿಲ್ಲಿ ಹೇಳ್ತೀನಿ ನೋಡಿ ಬಡ್ಡಿಯಿಂದ ಹಿಡ್ಕೊಂಡು ಇಲ್ಲಿ ನೋಡಿ ಒಂದು 4 ಇಂಚು ಒಂದು ಅರ್ಧ ಅಡಿ ಹಿಂಗೆ ಒಳಗಡೆ ಒಂದು ಅರ್ಧ ಅಡಿ ತೋಡ್ಕೊಂಡು ಸುತ್ತಲೂ ಈ ಥರ ತೋಡ್ಕೊಂಡು 1 ಲೀಟರ್ ಒಳಗಡೆ ಹಾಕಿ ತಿರ್ಗಾ ಮಣ್ಣು ಮುಚ್ಚಬೇಕು ನೋಡಿ ಈ ರೀತಿ ಹಾಂ ಅಲ್ಲಿ ಬಾ ಆ ರೀತಿ ನೀವು ಮಾಡಿಕೊಂಡ್ರೆ ಈ ನೆಮಟೋಡ್ಗಳು ಅನ್ನೋದು ಎಲ್ಲನೂ ಕ್ಲಿಯರ್ ಆಗುತ್ತೆ ಇದು ಆದಮೇಲೆ ನೀವು ತಿರ್ಗಾ EM ಸೊಲ್ಯೂಷನ್ ಅಂತ ನೋಡಿ EM ಸೊಲ್ಯೂಷನ್ ಅನ್ನೋದನ್ನ ನೋಡು ಇದನ್ನು ಅದೇ ರೀತಿ ರೆಡಿ ಮಾಡ್ಕೋಬೇಕು ಇದನ್ನು ಯಾವ ರೀತಿ ತಯಾರಿ ಮಾಡ್ಕೋಬೇಕಂತಂದರೆ ಇದರಲ್ಲಿ ಬರೀ 5 ಕೆಜಿ ಮಣ್ಣು ಅದು ಹುತ್ತಿನ ಮಣ್ಣಾಗಲಿ ನಿಮ್ಮ ಜಮೀನಿನ ಮಣ್ಣಾಗಲಿ 5 ಕೆಜಿ ಮಣ್ಣು ಮತ್ತು 5 ಕೆಜಿ ಬೇವಿನ ಹಿಂಡಿ 2.5 ಕೆಜಿ ಬೆಲ್ಲ EM ಸೊಲ್ಯೂಷನ್ ಅನ್ನೋದನ್ನು 1 ಲೀಟ್ರ್ ಹಾಕಿ ಇದನ್ನು ಸಹಿತ ನೀವು 7ರಿಂದ 8 ದಿವಸ ಇಡಬೇಕು ಇದನ್ನು 3ನೇ ದಿನ ಒಂದು ಸಲ ಕಲಸಿಬಿಟ್ಟು 8 ದಿವಸ ಇಟ್ಟರೆ ಇದನ್ನು ಮತ್ತು 8-9ನೇ ದಿವಸ ನೀವು ಒಂದೊಂದು ಗಿಡಕ್ಕೆ 1 ಲೀಟ್ರ್ ಆದರೂ ಹಾಕ್ಕೋಬೋದು ಅರ್ಧ ಲೀಟ್ರ್ ಆದರೂ ಹಾಕ್ಕೋಬೋದು ತಿರ್ಗಿ ಅದನ್ನು ಆ ರೀತಿ ಬಿಡೋದೂ ಅವಶ್ಯಕತೆ ಇಲ್ಲ ಗಿಡ ಬುಡಕ್ಕೆ ಹಾಕೋದು ಅವಶ್ಯಕತೆ ನೀವು ಡ್ರಿಪ್ ಮುಖಾಂತರ ಆದರೂ ಬಿಡ್ಬೋದು ಇಲ್ಲಾಂದರೆ ಆ ಡ್ರಿಪ್ ನೀರು ಎಳ್ಳಿ ಬೀಳ್ತಾ ಇದ್ದಲ್ಲ ಅಲ್ಲಿ ಹಾರ ಹಾಕಬೇಕು ಹಾರ ಹಾಕಿ ಬೇಕಾದ್ರೆ ಹಾರ ಹಾಕಿ ಚೆನ್ನಾಗಿ ಅಳಸಿಬಿಟ್ಟು ಅಲ್ಲಿ ಬೇಕಾದರೆ ನೀವು ಒಂದೊಂದು ಅರ್ಧ ಲೀಟ್ರನ್ನು ಹಾಕ್ಕೋಬೋದು ಪರವಾಗಿಲ್ಲ EM ಸೊಲ್ಯೂಷನ್ ರೆಡಿ ಮಾಡುವಾಗ 5 ಕೆಜಿ ಮೊನ್ನೆ ಸಾಕು 5 ಕೆಜಿ ಬೇವಿನ ಹಿಂಡಿ 2.5 ಕೆಜಿ ಬೆಲ್ಲ ಮತ್ತು 1 ಲೀಟ್ರ್ EM ಸೊಲ್ಯೂಷನ್ EM ಸೊಲ್ಯೂಷನ್ ತೋರಿಸಪ್ಪ ಈ ರೀತಿ ತೋರಿಸ್ಕೋಬೋದು ನಿಮಗೆ ಇದೇ ನಿಮಗೆ ಬೇಕು ಅಂತಂದರೆ ನಿಮ್ಗೆ ಬೇಕಾದರೆ ನಾವು ಕೊರಿಯರ್ ಮುಖಾಂತರ ನಿಮಗೆ ಟ್ರಾನ್ಸ್ಪೋರ್ಟ್ ಮಾಡ್ತೀವಿ ಯಾಕಂದರೆ ರೈತರು ಚೆನ್ನಾಗಿರಬೇಕು ಅಂತಲೇ ನಾವು ಇದೆಲ್ಲ ಮಾಡ್ತಾ ಇದ್ದೀವಿ ಇದೇ ನಮ್ಮದೇನು ಓನ್ ಪ್ರಾಜೆಕ್ಟ್ ಅಲ್ಲ ಇದು ನಾವು ಹೊರಗಡೆಯಿಂದ ತೊಗೊಂಬಂದು ಒರಿಜಿನಲ್ ಯಾಕಂದರೆ ಈಗ ಕೆಲವೊಂದು ಆನ್ಲೈನಲ್ಲಿ ಅದು ಇದನ್ನು ಮಾಡ್ತಾ ಇರ್ತಾರೆ ನಾವು ಸ್ವತಃ ಹೋಗಿ ಈ ಕಂಪನಿಗೆ ಹೋಗಿ ಅವ್ರ ಡೈರೆಕ್ಟರು ಮತ್ತು ಮ್ಯಾನೇಜರ್ ಅವ್ರ ಹತ್ರ ಮಾತಾಡಿ ಸರ್ ನಮ್ಗೆ ಒರಿಜಿನಾಲಿಟಿ ಬೇಕು ಅಂತ ತಯಾರಿ ಮಾಡುವಾಗ ಇದನ್ನು ಇಲ್ಲಿ ಲಿಕ್ವಿಡ್ಡು ರೆಡಿ ಮಾಡುವಾಗ ಸ್ವತಃ ಅವ್ರು ನಾವು ಕನ್ನಡ ನೋಡಿ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಹಾಕ್ಕೊಂಡು ನಮಗೋಸ್ಕರ ಸಪ್ರೇಟಾಗಿ ರೆಡಿ ಮಾಡಿಸ್ಕೊಂಡು ನಾವು ಅನ್ನೋದನ್ನು ತೊಗೊಂಬಂದು ಇಟ್ಕೊಂಡು ರೈತರಿಗೆ ಅನ್ನೋದು ನಾವು ಕೊಡ್ತೀವಿ ಬೇಕಾಗಿರೋರಿಗೆ EM ಸೊಲ್ಯೂಷನ್ ಒಂದು 5 ಲೀಟ್ರು ಪೈಸ್ಲೋಮೆಸಸ್ ಅನ್ನೋದು ಒಂದು 5 ಲೀಟ್ರ್ ನೀವು ಒಂದೇ ಸಲ 5 ಲೀಟ್ರ್ ಇದೊಂದು 5 ಲೀಟ್ರ್ ಇದೊಂದು 5 ಲೀಟ್ರ್ ಅಂದರೆ ನಾವು ಕೊರಿಯರ್ ಮುಖಾಂತರ ನಿಮಗೆ 5 ಲೀಟ್ರ್ ಕ್ಯಾನ್ನ ನಿಮಗೆ ನಿಮ್ಮ ಊರಿಗೆ ನಾವು ಇದು ಟ್ರಾನ್ಸ್ಪೋರ್ಟ್ ಮುಖಾಂತರ ಕಳಿಸ್ತೀವಿ ಅದು VNR ಆಗಲಿ VRL ಆಗಲಿ SRS ಟ್ರಾನ್ಸ್ಪೋರ್ಟ್ ಆಗಲಿ ಕ್ರಾಂತಿ ಟ್ರಾನ್ಸ್ಪೋರ್ಟ್ ಆಗಲಿ ಯಾವುದೋ ಒಂದು ಟ್ರಾನ್ಸ್ಪೋರ್ಟ್ ಮುಖಾಂತರ ನಿಮಗೆ ಇದು ಮಾಡ್ತೀವಿ ಯಾಕಂದರೆ 2 ವರ್ಷದಿಂದ ತುಂಬ ಜನ ಕೇಳ್ತಾ ಇದ್ದಾರೆ ಔಷಧ ಕಳಿಸಿ ಯಾವುದಕ್ಕಿಂತ ಯಾಕಂದರೆ ಔಷಧ ಕಳಿಸೋವಂಥ ಟೈಮ್ ನಮ್ಗೆ ಇರಲಿಲ್ಲ ಇವಾಗಂತೂ ಸ್ವಲ್ಪ ಲಾಕ್ಡೌನ್ ಇದು ಸ್ವಲ್ಪ ಫ್ರೀ ಇದೆ ಅಂದ್ಬಿಟ್ಟು ನಾನು ಇವಾಗ ನಿಮಗೆ ಕಳಿಸ್ತಾ ಇದ್ದೀನಿ ಅಂತ ಹೇಳ್ತಾ ಇದ್ದೀನಿ ಈಗ ನೀವು ಆನ್ಲೈನಲ್ಲಿ ತೊಗೋಬೋದು ಇದನ್ನು ಪರವಾಗಿಲ್ಲ ಆನ್ಲೈನಲ್ಲಿ ನಿಮಗೆ ಇದನ್ನು ಲಭ್ಯವಿದೆ ಪೈಸ್ಲೋಮೆಸಸ್ EM ಸೊಲ್ಯೂಷನ್ ಅಂತ ಅಂದರೆ ಈಗ ನಾವು ಸ್ವತಃ ಆ ಫ್ಯಾಕ್ಟ್ರಿಗೆ ಹೋಗ್ತೀವಲ್ಲ ಅವಾಗ ಸ್ವಲ್ಪ ಪರ್ಸೆಂಟೇಜ್ ಸ್ವಲ್ಪ ಜಾಸ್ತಿ ಇಟ್ಕೊತೀವಿ ನಾವು ಅದಕ್ಕೋಸ್ಕರ ನಿಮ್ಗೆ ಹೇಳ್ತಾ ಇದ್ದೀನಿ ಇದನ್ನು ನೀವು ಯೂಸ್ ಮಾಡ್ಕೋಬೋದು ಮಾಡಿಕೊಂಡ್ರೆ ಒಳ್ಳೆ ಉಪಯೋಗ ಆಗುತ್ತೆ ಹೇಳ್ತಾ ಇದ್ದೀನಿ
ಇದನ್ನ ನೀವು ಮೂರು ತಿಂಗಳಿಗೆ ಒಂದು ಸಲ ಅಂದರೆ ಮೂರು ತಿಂಗಳಲ್ಲಿ ಅಂದರೆ ಇವಾಗ ಪಾಯಸ್ಲೋ ಮೆಸೇಜ್ ಇದು ಹಾಕ್ತಾರೆ ಮತ್ತು ತಿರ್ಗಾ ಒಂದು ತಿಂಗಳಾದ್ಮೇಲೆ ಇದನ್ನು ಹಾಕ್ತಾರೆ. ಇವಾಗ ಎರಡು ತಿಂಗಳು ಮುಗೀತು ಇದನ್ನು ಇದನ್ನು ತಿರ್ಗಾ ಒಂದು ಮೂರು ತಿಂಗಳ ಗ್ಯಾಪ್ ಕೊಟ್ಟು ತಿರ್ಗಾ ಒಂದು ಸಲ ಇದನ್ನು ಮಾಡಿಕೊಂಡ್ರೆ ಈ ನೆಮಟೋಡ್ಗಳು ಅನ್ನೋದು ಬರೋದಿಲ್ಲ. ದಯವಿಟ್ಟು ಇದನ್ನು ಎಲ್ಲರೂ ಗಮನಪಟ್ಟು ದಯವಿಟ್ಟು ಕೇಳಿಸ್ಕೊಳ್ಳಿ. ಇದನ್ನು ಯೂಸ್ ಮಾಡಿಕೊಂಡ್ರೆ ಒಳ್ಳೆ ಉಪಯೋಗ ಆಗುತ್ತೆ. ಇದನ್ನೇ ಯೂಸ್ ಮಾಡಬೇಕು ಅಂತಿಲ್ಲ, ನೀವು ಬೇಕಾದ್ರೆ ಇದನ್ನು ನಿಮ್ಮ ಕಡೆ ಸಿಕ್ಕಲಿಲ್ಲ ಅಂತಂದರು ನೀವು ಕ್ಲೋರೋಪರಿಪಾಸ್ ಆಗಲಿ ತಿಂಗಳಿಗೆ ಒಂದು ಸಲ ಬೇರೆ ಗಂಟರ ಹೋಗಿ ಬಿಟ್ಕೊಂಡ್ರೆ ಪರವಾಗಿಲ್ಲ. ಮತ್ತು ಮಾರ್ಕೆಟಲ್ಲಿ ಹಲವಾರು ನೆಮಟೋಡ್ಗಳ ಸಂಬಂಧಪಟ್ಟಿರೋ ಔಷಧಗಳು ತುಂಬ ಬಂದಿದ್ದಾವೆ. ನೀವು ಯಾವುದೇ ಯೂಸ್ ಮಾಡಿದ್ರೂ ಪರವಾಗಿಲ್ಲ, ಬೇರು ಗಂಟು ರೋಗನ ಬರಬಾರ್ದಂಗೆ ಗಿಡಗಳನ್ನ ನೀವು ಉಳಿಸ್ಕೋಬೋದು. ಬೇರು ಗಂಟು ರೋಗ ಅನ್ನೋದು ಒಂದು ಸಲ ಬಂದರೆ ಹೋಗೋಕ್ಕೆ ಚಾನ್ಸ್ ಇರೋಲ್ಲ. ಅದಕ್ಕೋಸ್ಕರ ದಯವಿಟ್ಟು ಗಮನಪಟ್ಟು ಕೇಳಿಸ್ಕೊಳ್ಳಿ. ತುಂಬ ಜನ ಬರೀ ನಾವು ಗೊಬ್ಬರ ಹಾಕಿದ್ದು ಅದನ್ನು ಹಾಕಿದ್ದು ಅಂದರೆ ಆಗೋಲ್ಲ, ಯಾಕಂದರೆ ಒಂದೊಂದು ಸಲ ಗಿಡಗಳು ಇದ್ದಕ್ಕಿದ್ದಂಗೆ ಸದೋಗ್ಬಿಡ್ತವೆ. ಏನಕ್ಕೆ ಕಾರಣ ಅಂತಂದರೆ ಗೊಣ್ಣೆ ಹುಳು ಅಂತ ಇರ್ತವೆ, ಅಂದರೆ ಡೊಣ್ಣೆ ಹುಳ, ಓಕೆ, ಇಷ್ಟು ದಪ್ಪ ಇರ್ತವೆ, ತಿಪ್ಪೆದಲ್ಲಿ ಬರ್ತವೆ ಅವೆಲ್ಲ, ಅವು ಓಕೆ. ಅದರಿಂದನೂ ತುಂಬ ಗಿಡಗಳನ್ನು ಸಾಯ್ತಾವುದು. ಅದು ತುಂಬ ಜನ ನೋಡೋಲ್ಲ, ಬರೀ ಮೇಲೆ ನೋಡ್ತಾರೆ, ಕೆಳಗಡೆ ನೋಡಿದ್ರೆ ನಿಮಗೆ ಆಟೋಮೆಟಿಕ್ ಗೊತ್ತಾಗುತ್ತೆ. ದಯವಿಟ್ಟು ಇದನ್ನು ಫಾಲೋಅಪ್ ಮಾಡ್ಕೊತಾ ಹೋಗಿದೆ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಫ್ರೆಂಡ್ಸಿಗೆ, ನಿಮ್ಮ ಸಂಬಂಧಿಕರಿಗೆ, ನಿಮ್ಮ ಯಾರೇ ಇದ್ದರೂ ನಿಮಗೆ ಅವ್ರಿಗೆ ಅದನ್ನು ನೀವು ಶೇರ್ ಮಾಡಿ. ಒಳ್ಳೆಯ ಒಳ್ಳೆಯ ರೀತಿಯಾದಂಥ ಉಪಯೋಗವಾದಂಥ ಒಂದು ವಿಡಿಯೋಗಳನ್ನ ಮಾಡ್ತಾ ಇದ್ದೆ ನಿಮಗೋಸ್ಕರ. ತುಂಬ ಜನ ಏನು ಮಾಡ್ತಾರೆ, ಈ ಕಾಮಿಡಿಗಳಿಗೂ ಪಿಕ್ಚರ್ಗಳೆಲ್ಲ ಲೈಕ್ ಮಾಡ್ತಾರೆ, ಶೇರ್ ಮಾಡ್ತಾರೆ, ಎಲ್ಲ ಮಾಡ್ತಾರೆ. ನಾನು ಇಷ್ಟೊಂದು ಇಷ್ಟು ದೂರ ಬಂದು ನಿಮಗೋ ಇಷ್ಟೊಂದು ಮಾಡಿರೋದಕ್ಕೆ ಯಾರು ಸಬ್ಸ್ಕ್ರೈಬ್ ಮಾಡೋಲ್ಲ, ಬೆಲ್ ಬಟನ್ ಒತ್ತಲ್ಲ. ನೋಡಿ, ಬೆಲ್ ಬಟನನ್ನು ಒತ್ತಿದ್ರೆ ನನಗೆ ದುಡ್ಡು ಬರೋದೇನಿಲ್ಲ, ಇದು ನನಗೆ ಬೇಕಾಗಿಲ್ಲ. ಇದೇನು ಇದರಲ್ಲಿ ಬಂದರೆ 23 ಸಾವಿರ ಬರ್ತದೆ ನೀವು ಅನ್ಕೊಂತೀರ, ಅದರಲ್ಲಿ ಏನು ಬೇಕಾಗಿಲ್ಲ ನನಗೆಲ್ಲ. ಇದು ನಾನು ಒಂದು ದಿನ ಕರೆಕ್ಟಾಗಿ ಕೂತ್ಕೊಂಡು ಸೈಟ್ ವಿಸಿಟ್ ಮಾಡ್ಕೊಂಡು ದುಡ್ತೀನಿ ಒಂದು ದಿನ, ಅದು ದುಡ್ಡೋದು ಅದೆಲ್ಲ ನಾನು ಹೇಳ್ತಾ ಇರೋದು ನಿಮಗೆ. ನೀವು ಮಾಡಿಕೊಂಡ್ರೆ ನಿಮಗೆ ಪ್ರತಿಯೊಂದು ದಿನ ನಾನು ಒಳ್ಳೆಯ ಉಪಯೋಗವಾದಂಥ ಒಂದು ವಿಡಿಯೋಗಳು ಮಾಡ್ತಾಯಿದ್ದೀನಿ, ಅದನ್ನು ನೀವು ನೋಡಬೇಕು ಅನ್ನೋದಕ್ಕೋಸ್ಕರ ನಿಮಗೋಸ್ಕರ ಮಾಡ್ತಾಯಿದ್ದೀನಿ. ಓಕೆ, ಎಲ್ಲರಿಗೂ ನಮಸ್ಕಾರ. ತುಂಬ ಜನ ಏನು ಮಾಡ್ತಾಯಿದ್ದ ಅಂತಂದರೆ, ನಿಮ್ಮ ಫೋನ್ಗಳಿಗೆ ನಂದು ಯೂಟ್ಯೂಬ್ ಚಾನಲ್ಲು ನೀವು ನೋಡ್ತಾ ಇರುವಾಗ ಒಂದು ವಿಡಿಯೋ ಮಾತ್ರ ನೋಡಿದ್ರೆ ಉಪಯೋಗ ಆಗೋಲ್ಲ ನಿಮಗೆ. ಆವಾಗ ನೀವೇನು ಮಾಡ್ತೀರ ಗೊತ್ತಾ, ಯೂಟ್ಯೂಬಲ್ಲಿ ಹೋಗಿ ಚಕ್ರಪಾಣಿ ಯಾದವ್ ಅಂತ ಟೈಪ್ ಮಾಡಿ, ಓಕೆ, ಅಲ್ಲಿ ಮೇಲೆ ನೀವು ಇಲ್ಲಿ ನೋಡಿದ್ರಲ್ಲ, ಇಲ್ಲಿ ಈ ರೀತಿ ಇದೇ ರೀತಿ ಚಕ್ರಪಾಣಿ ಯಾದವ್ ಟೈಪ್ ಮಾಡಿ, ಆಮೇಲೆ ನಿಮ್ಗೆ ಈ ರೀತಿ ಡಿಸ್ಪ್ಲೇ ಅನ್ನೋದು ಬರ್ತದೆ ನೋಡಿ. ಈ ರೀತಿ ಬಂದಾಗ ಏನು ಮಾಡ್ತೀರ ಗೊತ್ತಾ, ತಿರುಗ ಕೆಳಗಡೆ ಚಕ್ರಪಾಣಿ ಯಾದವ್ ಅಂತ ಇದೆ ನೋಡಿ ಇಲ್ಲಿ ಕೆಳಗಡೆ, ಓಕೆ, ನೀವು ಅಲ್ಲಿ ಕ್ಲಿಕ್ ಮಾಡಿ. ಇಲ್ಲಿ ಕ್ಲಿಕ್ ಮಾಡಿದ ತಕ್ಷಣ ಏನಾಗುತ್ತೆ ಗೊತ್ತಾ, ಈ ರೀತಿ ಡಿಸ್ಪ್ಲೇ ಆಗುತ್ತೆ ನಿಮಗೆ ನೋಡಿ. ಅದು ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಡಿಸ್ಪ್ಲೇ ಆಗುತ್ತೆ. ಇದಾದಮೇಲೆ ಇಲ್ಲಿ ವಿಡಿಯೋಸ್ ಅಂತ ಇದೆಯಾ ನೋಡಿ, ಇಲ್ಲಿ ಹೋಮು ಪಕ್ಕದಲ್ಲಿ ವಿಡಿಯೋಸ್ ಅಂತ ಇದೆ ನೋಡಿ. ಇದು ವಿಡಿಯೋಸ್ ಕ್ಲಿಕ್ ಮಾಡಿ, ವಿಡಿಯೋಸ್ ಕ್ಲಿಕ್ ಮಾಡಿದ್ರೆ ನಾವು ಮಾಡಿರೋದು ಹೊಸ ವಿಡಿಯೋಗಳೆಲ್ಲ ಇಲ್ಲಿ ಬರ್ತಾನೆ ಇರ್ತದೆ ನೋಡಿ. ಇದ್ರ ಬಗ್ಗೆ ರೋಗಗಳ ಬಗ್ಗೆ ಅಂದರೆ ಪೇರ್ಲ ಹಣ್ಣು ಔಷಧಗಳು ಗೊಬ್ಬರಗಳು ಯಾವ ರೀತಿ ಕೊಡಬೇಕಂತ ಒಂದು ವಿಡಿಯೋ ಆಯಿತು ನೋಡಿ, ಗೋವಾ ಫರ್ಟಿಲೈಸರ್ಸ್ ಮ್ಯಾನೇಜ್ಮೆಂಟ್ ಅಂತ. ಅದನ್ನು ಕ್ಲಿಕ್ ಮಾಡಿ ಅದ್ರ ಬಗ್ಗೆ ಇದ್ರ ಬಗ್ಗೆ ಎಲ್ಲ ಮಾಹಿತಿನ ಸಿಗ್ಬೋದು. ಆಮೇಲೆ ತುಂಬ ಜನ ಕೇಳ್ತಾ ಇದ್ದಾರೆ ಚುಕ್ಕಿ ರೋಗ ಜಾಸ್ತಿ ಇದೆ ಅಂತ, ಆ ಚುಕ್ಕಿ ರೋಗ ಬಗ್ಗೆನೂ ಒಂದು ವಿಡಿಯೋ ಮಾಡಿದ್ದೀನಿ. ಆ ವಿಡಿಯೋಗಳನ್ನ ನೀವು ನೇರವಾಗಿ ನೋಡ್ಬೋದು, ಉಚಿತವಾಗಿ ನೋಡ್ಬೋದು, ಇದನ್ನು ಯಾವುದೇ ರೀತಿ ಖರ್ಚು ಮಾಡೋ ಅವಶ್ಯಕತೆನೇ ಇಲ್ಲ. ನಾನು ಏನೇನು ಮಾಡಿದ್ದೆ ನೋಡಿ, ತೈವಾನ್ ಪಿಂಕ್ ಬೇರ್ ಬಗ್ಗೆ, ತೈವಾನ್ ವೈಟ್ ಬಗ್ಗೆ, ಜೀ ವಿಲಾಸ್ ಬಗ್ಗೆ, ಅಲಹಾಬಾದ್ ಸಫೇದ ಬಗ್ಗೆ, ಕಟ್ಟಿಂಗ್ ಹೇಗೆ ಮಾಡೋದು, ಗೊಬ್ಬರಗಳನ್ನ ಹೇಗೆ ಹಾಕೋದು, ಗೊಬ್ಬರ ಯಾವ ರೀತಿ ಹಾಕೋದು, ಔಷಧಗಳನ್ನು ಯಾವ ರೀತಿ ಸಿಂಪರಣೆ ಮಾಡಬೇಕು, ಕಟ್ಟಿಂಗ್ ಯಾವ ರೀತಿ ಮಾಡೋದು ಅನ್ನೋದು ಪ್ರತಿ ಒಂದು ವಿಡಿಯೋನು ಯೂಟ್ಯೂಬ್ ಮುಖಾಂತರ ನಾನು ಕೊಟ್ಟಿದ್ದೀನಿ. ಅದನ್ನು ಈ ರೀತಿ ನೀವು ಸರ್ಚ್ ಮಾಡ್ಕೊತ ಹೋದರೆ ನಿಮಗೆ ಇದೆಲ್ಲ ಸಿಗುತ್ತೆ 100%. ಗುಂಡಿ ಒಳಗಡೆ ಯಾವ ರೀತಿ ಗಿಡ ನೆಡಬೇಕು, ಹೌ ಟು ಡಿಸ್ಟೆನ್ಸ್ ಅಂದರೆ ಡಿಸ್ಟೆನ್ಸ್ ಯಾವ ರೀತಿ ಮಾಡಬೇಕು, ಗಿಡಕ್ಕೆ ಎಷ್ಟು, ಸಾಲಿನ ಸಾಲಿಗೆ ಎಷ್ಟು, ಓಕೆ, ಈ ಇದನ್ನೋದು ಸಿಕ್ಕಾಪಟ್ಟೆ ನಿಮಗನ್ನೋದು 100% ಮಾಹಿತಿ ಅನ್ನೋದು 100% ಸಿಗತ್ತೆ. ಮತ್ತು ನಿಮ್ಗೆ ಇದ್ರ ಬಗ್ಗೆ ಪ್ರತಿಯೊಂದು ಮಾಹಿತಿ ಅನ್ನೋದು ಸಿಗತ್ತೆ. ಮತ್ತು ಗೊಬ್ಬರ ಯಾವ ರೀತಿ ಕಳಿಸೋನ್ನೋದು, ಈ ರೀತಿ ನೀವು ವಿಡಿಯೋಗಳನ್ನ ಮೇಲೆ ಕಾಣ್ತಾ ಇದ್ದರೆ ಈ ರೀತಿ ನೀವು ಫಾಲೋಅಪ್ ಮಾಡ್ಕೊತಿದ್ರೆ ಇಲ್ಲಿ ಒಂದು ವಿಡಿಯೋ ಸಿಗತ್ತೆ ನಿಮಗೆ. ಇಲ್ಲಿ ನೋಡಿ, ಇಲ್ಲಿ ತೈವಾನ್ ಪಿಂಕ್ ಪೇರ್ಲ ಹಣ್ಣು, ಗೋವಾ ಪ್ಲಾಂಟೇಷನ್ ಸಾಯಿಲ್ ಮಿಕ್ಸಿಂಗ್ ಅಂಡ್ ಕಲ್ಟಿವೇಷನ್ ಪ್ರೋಸೆಸ್. ಅಂದರೆ ನೀವು ಪ್ಲಾಂಟೇಷನ್ ಗಿಡಗಳು ನೀವು ಭೂಮಿಯಲ್ಲಿ ನೆಡುವಾಗ ಗಿಡಕ್ಕೆ ಬೇಕಾಗಿರುವಂಥ ಗೊಬ್ಬರಗಳನ್ನ ಏನೇನು ತಗೋಬೇಕು, ಯಾವ ರೀತಿ ಮಿಕ್ಸ್ ಮಾಡ್ಕೋಬೇಕು, ಎಷ್ಟು ಪ್ರಮಾಣದಾಗ ಮಿಕ್ಸ್ ಮಾಡ್ಕೋಬೇಕು, ಗಿಡಕ್ಕೆ ಯಾವ ರೀತಿ ಹಾಕಬೇಕು ಅನ್ನೋದು ಈ ವಿಡಿಯೋದಲ್ಲಿ ಮುಖಾಂತರ ಐತೆ. ಇದರಲ್ಲಿ ಸಾಕಷ್ಟು ವಿಡಿಯೋಗಳನ್ನ ನಿಮ್ಮ ಕಡೆ ಐತೆ, ಅದನ್ನು ನೋಡ್ತಾ ಇರಿ, ಮಾಹಿತಿಯನ್ನು ತಗೊತಾ ಇರಿ. ಒಂದು ವಿಡಿಯೋ ನೋಡಿ ತಿರ್ಗಿ ಫೋನ್ ಮಾಡ್ಕೋಬೇಡಿ, ಪ್ರತಿಯೊಂದು ವಿಡಿಯೋಗಳನ್ನ ನೋಡಿ. ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಬೇಕಂದರೆ ನನ್ನ ಮೊಬೈಲ್ ನಂಬರ್ಗೆ ಕಾಲ್ ಮಾಡಿ, ಅದು ನೀವು ಸಾಯಂಕಾಲ 7 ಗಂಟೆಯಿಂದ 11 ಗಂಟೆವರೆಗೂ ಮಾಡ್ಬೋದು. ನಿಮಗಿನ್ನ ಹೆಚ್ಚಿನ ಮಾಹಿತಿ ಬೇಕು, ಗಿಡಗಳು ಬೇಕಂತಂದರೆ ನನಗೆ ವಾಟ್ಸಪ್ ಮಾಡಿ, ವಾಟ್ಸಪ್ ಈ ಥರ ಗಿಡ ಬೇಕು ಅಂತ ವಾಯ್ಸ್ ಮೆಸೇಜ್ ಕಳಿಸಿ. ನಿಮ್ಗೆ ಟೈಪ್ ಮಾಡೋಕ್ಕೆ ಬಂದಿಲ್ಲ ಅಂದರೆ ಇನ್ನೊಂದು ನಂಬರು ಡಿಸ್ಪ್ಲೇಲಿ ಮಾಡಿದ್ದೀನಿ, ನಿಮಗೇನಾದ್ರು ಗಿಡ ಬೇಕಂದರೆ ಡೇಲಿ 24 ಅವರ್ಸ್ ಆ ನಂಬರ್ಗೆ ಕಾಲ್ ಮಾಡ್ಬೋದು.
ಸರಿನಾ ಎಲ್ಲರಿಗೂ ನಮಸ್ಕಾರ ನೋಡ್ತಾ ಇರೋರೆಲ್ಲರಿಗೆ ಇದೇ ರೀತಿ ನೀವು ಫಾಲೋ ಮಾಡ್ಕೊಂತಾ ಇರಿ ಓಕೆನಾ ನಾನು ಮಾಡೋ ಹೊಸ ಹೊಸ ವಿಡಿಯೋಗಳು ನಿಮ್ಮ ಮೊಬೈಲ್ಗೆ ಬೇಗ ಬರಬೇಕು ಅಂತಂದ್ರೆ ಈ ಕೂಡಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ಒತ್ತಿರಿ ನಿಮಗೆ ನಾನು ಮಾಡೋ ವಿಡಿಯೋ ಮೊದಲನೇದಾಗಿ ನಿಮ್ಮ ಮೊಬೈಲ್ಗೆ ಬಂದು ಸೇರ್ತದೆ ನೋಡಿ ಖುಷಿ ಪಡಿರಿ ಲಾಭ ಪಡಿರಿ ಎಲ್ಲರಿಗೂ ನಮಸ್ಕಾರ।